निप्पाणी येथे दानेश्वरी मल्टी स्पेशालिटी हेल्थ केअर नूतन कोविड सेंटरची उभारणी. निप्पाणी तालुका परिसरामध्ये कोविड रुग्णांचा प्रादुर्भाव मोठ्या प्रमाणात वाढत असून सध्या ऑक्सिजन बेड मिळणे कठीण बनले असून या सर्व गोष्टींची दखल घेऊन एक सामाजिक बांधिलकी जोपासण्यासाठी डॉक्टर अमित घोगाडे, डॉक्टर बसवराज करपगोळ, एच पी गॅस ट्रेडर्स व एस मार्टचे मालक पुष्पक तारळे आणि एकता फाउंडेशन यांच्या संयुक्त विद्यमाने सिरपेवाडी क्रॉसजवळील श्री हालसिद्धनाथ मंदिरजवळ एच पी गॅस गोडाऊन शेजारी पुष्पराज हॉलमध्ये नूतन कोविड सेंटर सुरू करण्यात आल्याची माहिती माध्यमांशी बोलताना मान्यवरांनी दिली. यावेळी डॉक्टर अमित होगाडे म्हणाले, निप्पाणी तालुका व निप्पाणी परिसरामध्ये कोरोनाचा वाढता प्रादुर्भाव लक्षात घेऊन कोविड-19 रुग्णांना त्वरित उपचार मिळण्यासाठी 20 ऑक्सिजन बेडची व 20 नॉन ऑक्सिजन बेडची व्यवस्था करून कोविड सेंटरची निर्मिती करत असल्याचे सांगितले. निप्पाणी व परिसरामध्ये कोरोनाचा वाढता प्रादुर्भाव लक्षात घेऊन पेशंटला बेडची उपलब्धता कमी असल्यामुळे 20 ऑक्सिजनचे बेड व 20 नॉन ऑक्सिजनचे बेडचे नियोजन या ठिकाणी केलेले आहे. मी डॉक्टर अमित होगाडे व माझे साथी डॉक्टर बसवराज करपगोळ आणि आमचे हॉस्पिटल दानेश्वरी मल्टी स्पेशालिटी हेल्थ केअर निप्पाणी आणि आमचे साथीदार मैनू मुल्ला व पुष्कर तारळे साहेब आणि एकता फाउंडेशनच्या संयुक्त विद्यमानाने हे सेंटर सुरू केलेले आहे. तरी नागरिकांना आम्ही सांगू इच्छितो की हे सेंटर आम्ही अत्यंत अल्पदरात चालू केलेले आहे. डॉक्टर बसवराज करपगोळ म्हणाले, निप्पाणी तालुका व निप्पाणी परिसरामध्ये कोरोनाची लागण झालेल्या रुग्णांनी घाबरून न जाता वेळेत उपचार घेण्याचे आवाहन केले आहे. इले ना ಹೇಳೋದೇನಂದ್ರೆ ನಮ್ಮ ಹಾಸ್ಪಿಟಲಲ್ಲಿ ಆಲ್ರೆಡಿ ಕೋವಿಡ್ ಸೆಂಟರ್ ಇತ್ತು. ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾವು ನಡೆಸೋಕ್ಕೆ ಸಾಧ್ಯವಾಗದಿದ್ದರಿಂದ ಅಲ್ಲಿಂದ ಇಲ್ಲಿ ನಮ್ಮ ಪುಷ್ಕರ್ ತರಳೆಯವರ ಎಚ್ ಪಿ ಗೋಡೌನ್ ಇರೋದ್ರಿಂದ ಇಲ್ಲಿ ಅವ್ರು ನಮಗೆ ಭಾಳ ಸಹಯೋಗ ಇದ್ದಿದ್ದರಿಂದ ಮತ್ತು ಏಕ್ತಾ ಫೌಂಡೇಶನ್ ಅವರು ಮುಂದೆ ಬಂದು ನಮಗೆ ಜಾಗ ಕೊಟ್ಟು ಇಲ್ಲಿ ಕೋವಿಡ್ ಸೆಂಟರ್ ಮಾಡಿರಿ ಅಂತ ನಮಗೆ ಹೇಳಿದ್ರಿಂದ ನಾವು ಅಲ್ಲಿಂದ ನಮ್ಮ ಹಾಸ್ಪಿಟಲ್ದ ಅಂಡರ್ ಇಲ್ಲಿ ಕೋವಿಡ್ ಸೆಂಟರನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 20 ಬೆಡ್ ಆಕ್ಸಿಜನ್ ಬೆಡ್ ನಾವು ಸ್ಟಾರ್ಟ್ ಮಾಡ್ತಿದ್ದು ಮತ್ತು 20 ಬೆಡ್ ನಾನ್ ಆಕ್ಸಿಜನೇಟೆಡ್ ಬೆಡ್ಸ್ ಇದ್ದಾವೆ. ಟೋಟಲ್ 40 ಬೆಡ್ದ ವ್ಯವಸ್ಥೆ ಮಾಡೋಕ್ಕೆ ಇಲ್ಲಿ ಜಾಗ ಇದೆ. ಸೊ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಮ್ಮ ನಿಪ್ಪಾಣಿ ಆಜುಬಾಜು ಎಲ್ಲ ಜನತೆಗೆ ಹೆಲ್ಪ್ ಆಗಲಿ ಅಂತ ಅಂತೆ. ಮತ್ತು ಈ ಟೈಮಲ್ಲಿ ಕೊರೋನಾದ ಪೇಷೆಂಟ್ಗಳು ಬಹಳ ಅತಿಯಾಗಿ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ಅವ್ರಿಗೆ ಬೆಡ್ಗಳು ಎಲ್ಲೂ ಸಿಗ್ತಾಯಿಲ್ಲ. ನಿಯರ್ ಬೈ ಕೊಲ್ಲಾಪುರ್, ಬೆಳಗಾವಿ ಎಲ್ಲೂ ಬೆಡ್ ಸಿಗ್ತಾಯಿಲ್ಲ. ನಿಪ್ಪಾಣಿಯಲ್ಲಿ ಏನು 3-4 ಹಾಸ್ಪಿಟಲ್ ಇದೆ ಅವು ಎಲ್ಲ ಫುಲ್ ಆಗಿದ್ದಾವೆ. ಸೊ ಅದರ ದೃಷ್ಟಿ ಆ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನೋಡಿಕೊಂಡು ಇಲ್ಲಿ ನಾವು ಅತಿ ಶೀಘ್ರದಲ್ಲಿ ಇನ್ನು ಇಲ್ಲಿ 40 ಬೆಡ್ಸ್ ಸ್ಟಾರ್ಟ್ ಮಾಡಿ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಯೋಗನೂ ಬೇಕು, ನಿಮ್ಮೆಲ್ಲರ ಸಹಕಾರ ಎಲ್ಲರ ಸಹಕಾರದಿಂದ ನಾವು ಈ ಕೋವಿಡ್ ಸೆಂಟರನ್ನು ಮುಂದೆ ನಡೆಸ್ತೀವಿ. ಇಲ್ಲಿ ನನ್ನ ಜೊತೆಗೆ ನಮ್ಮ ಫಿಸಿಷಿಯನ್ ಆದ ಡಾಕ್ಟರ್ ಅಮಿತ್ ಹೊಗಾಡೆ ಅವರು ಇರ್ತಾರೆ, ಅವರು ಈ ಪೇಷೆಂಟ್ಗಳನ್ನೆಲ್ಲ ಇಲ್ಲಿ ಟ್ರೀಟ್ ಮಾಡ್ತಾರೆ. ಏಕ್ತಾ ಫೌಂಡೇಶನ್ಚ ಅಧ್ಯಕ್ಷ ಮೈನುದ್ದೀನ್ ಮುಲ್ಲಾ ಮನಾಲಿ, ಏಕ್ತಾ ಫೌಂಡೇಶನ್ಚ್ಯಾ ಮಾಧ್ಯಮದಿಂದ ಕೋವಿಡ್ ರುಗ್ಣಾನಾ ಸರ್ವತೋಪರಿ ಮದತ್ ವ ಸಹಕಾರಿ ಕರತ್ ಅಸಲ್ಯಾಚೆ ಸಾಂಗಿತ್ಲೆ. ಪುಷ್ಕರಾಜ್ ತರಳೆ ಯಂಚಾ ಪುಡಾಕರನೆ ಅಂಚೆ ಏಕ್ತಾ ಫೌಂಡೇಶನ್ಚೆ ಉಪಾಧ್ಯಕ್ಷ ಅಂಚೆ ಮಿತ್ರ ತಂಚಾ ಪುಷ್ಕರಾಜ್ ತರಳೆ ಯಂಚಾ ಜಾಗೆ ಮದೆ ಉದ್ಯಾ ಪಸೂನ್ ಕೋವಿಡ್ ಕೇರ್ ಸೆಂಟರ್ ಚಿ ಇತೆ 20 ಬೆಡ್ ಆಕ್ಸಿಜನ್ ಚಿ ಜಿ ಕಾಯ ಸೋಯ ಉಪಲಬ್ಧ ಕರುನ್ ದಿಲೇಲಿ ಆಯೆ ತಿ ಅತ್ಯಲ್ಪ ದರ ಅತ್ಯಲ್ಪ ದರ ದರ ಮದೆ ಉಪಲಬ್ಧ ಕರುನ್ ದಿಲೇಲಿ ಆಯೆ ಅತ ತ್ಯಾ ಬದಲ್ ಮಾಹಿತಿ ಅಮಿತ್ ಹೋಗಾಡೆ ಡಾಕ್ಟರ್ ಅಮಿತ್ ಹೋಗಾಡೆ ಆಣಿ ಡಾಕ್ಟರ್ ಕರಪಗೋಳ ಯಾನಿ ದಿಲೇಲಿಸ್ ಆಯೆ ತ್ಯಾಸೋಬತ್ ಏಕ್ತಾ ಫೌಂಡೇಶನ್ಚ್ಯಾ ಸಹಕಾರ್ಯಾನೆ ಜೆ ಕಾಯಿ ಇತ ಚಾಲೂ ಆಯೆ ತ್ಯಾಮದೆ ಅತ್ತಾಪರ್ಯಂತ ಜೆ ಕಾಯಿ ಏಕ್ತಾ ಫೌಂಡೇಶನ್ ಕಾರ್ಯ ಕರತ ಆಯೆ ತಿ ಅಪಲ್ಯಾಲ ಮಾಹಿತಿಸ್ ಆಯೆ. ತ್ಯಾಸೋಬತ್ ಇಥೆ ಕೋವಿಡ್ ಕೇರ್ ಸೆಂಟರ್ ಮದೆ ಅಡ್ಮಿಟ್ ಹೋಣಾರೆ ಪೇಷಂಟ್ ಸಾಠಿ ಆಮಚ್ಯಾ ಪುಷ್ಕರಾಜ್ ತರಳೆ ವ ಆಮಚ್ಯಾ ಸರ್ವ ಏಕ್ತಾ ಫೌಂಡೇಶನ್ಚ್ಯಾ ಮದತಿನೆ ಇಥೆ ಏನಾರ್ಯಾ ಪ್ರತ್ಯೇಕ ಪೇಷಂಟ್ ಸಾಠಿ ನಾಷ್ಟಾ ವ ಜೇವನಾಚಿ ಸೋಯ್ ಮೊಫತ್ ಕರಣ್ಯಾತ್ ಏನಾರ್ ಆಯೆ. ತ್ಯಾಸೋಬತ್ ತ್ಯಾಂಚೆ ಜೆ ಕಾಯಿ ನಾತೆವಾಯಿಕ ಅಸ್ತಿಲ್ ತ್ಯಾ ನಾತೆವಾಯಿಕಾನಾ ಅತಿಶಯ ಕಮ್ಮಿ ದರಮದೆ ತ್ಯಾಂಚ್ಯಾ ದೇಖಿಲ್ ಜೇವನಾಚಿ ಸೋಯ್ ಉಪಲಬ್ಧ ಕರುನ್ ದೇಣಾರ್ ಆಯೆ. ತ್ಯಾಮುಳೆ ಇಥ ವಾಡ್ತಾ ಪ್ರಾದುರ್ಭಾವ ಪಾಹುನ್ ಯಾ ಸರ್ವ ಮಂಡಳಿನಿ ಪುಡಾಕಾರ ಘೇವುನ್
अतिशय कमी दरामध्ये गरिबांना जे काय परवडेल अशा दरामध्ये इथे बेडची ऑक्सिजन बेडची सुविधा उपलब्ध करून दिलेली आहे। तरी सर्व नागरिकांनी एकतर घरी सुरक्षित राहून यापासून बचाव करावा। दुर्दैवाने ज्यांना कोणाला कोरोनाची लागण होत आहे त्यांनी इथे असलेल्या कोविड सेंटरचा लाभ घ्यावा। एवढी मी एकता फाउंडेशन अध्यक्ष मैनुद्दीन मुल्ला या एकता फाउंडेशन अध्यक्ष या नात्याने तुम्हाला HP गॅस ट्रेडर्स व यस मार्टचे मालक श्री पुष्पर तारळी म्हणाले, निप्पाणी तालुक्यातील जनतेच्या हितासाठी व कोविड रुग्णांच्या उत्तम पद्धतीने आरोग्य सुविधा मिळवून देण्याच्या दृष्टिकोनातून HP गॅसच्या गोडाऊन शेजारी पुष्पराज हॉलमध्ये कोविड सेंटर सुरू करीत असल्याचे सांगितले। डॉक्टर साहेब इबरु बंदिद्रु, अवरु सुम्मने बंद केळिद्रु, नमगे नावु निप्पाणियल्लि कोविड सेंटर स्टार्ट माडबेकंत विचारिसेवि, आदरे नमगे जाग इल्लि सिग्ता इल्ल, इवत्तिन परिस्थिति बहळ कष्ट आगिदे। ಇದನ್ನ ಹೇಳಿದಾಗ ನನಗೆ ಕೇಳಿದ್ರು, ಇಬ್ರು ಬಂದು ಕೇಳಿದ್ರು ಹೆಂಗೆ ಮಾಡೋಣ ಅಂತ. ನಾನು ಅವ್ರಿಗೆ ಕರ್ಕೊಂಡು ಬಂದು ನೈಟಲ್ಲೇ ಇದನ್ನ ಹಾಲ್ ತೋರಿಸಿದೆ, ಈ ಥರ ಹಾಲ್ ಅದೇ ಮತ್ತು ಮಾಡೋಕ್ಕಾಗ್ತಿದ್ರೆ ಮಾಡಿ, ನನಗೇನು ತೊಂದರೆ ಇಲ್ಲ ಅಂತೇಳಿ. ಅವರು ಇನ್ಸ್ಪೆಕ್ಷನ್ ಮಾಡಿ ಇಮಿಡಿಯೇಟ್ ನನಗೆ ಡಿಸಿಷನ್ ಹೇಳಿದರು, ಈ ಹಾಲ್ ಒಳ್ಳೇದದ, ಇದೊಂದು 40-50 ಬೆಡ್ಡು ಕುಣಿಸ್ಬೋದು, 20 ಬೆಡ್ನ ಆಕ್ಸಿಜನ್ ಮಾಡ್ಬೋದು, ಬಾಜಿಕಿನ ಜಾಗದಲ್ಲೇ ಒಂದು 30 ಬೆಡ್ಡು ಮಾಡ್ಬೋದು, ಆದರೆ ಜನರು ಭಾಳ ಸಹಕಾರಿ ಆಗುತ್ತೆ, ಅದು ಮಾಡಿದರೆ ಒಳ್ಳೇದು ಅಂತ ಹೇಳಿದರು. ಅದಕ್ಕೆ ನಾವು ಅದೇ ದಿವಸ ಡಿಸಿಷನ್ ಮನೆಯಿಂದ ಡಿಸಿಷನ್ ತೊಗೊಂಡು ನಿನ್ನೆ ಮನೆ 2 ದಿವಸದಲ್ಲಿ ಇದನ್ನೆಲ್ಲ ಪೂರ್ಣ ಅರೇಂಜ್ಮೆಂಟ್ ಮಾಡಿ ಆಕ್ಸಿಜನ್ ಪೈಪ್ ಲೈನು, ಲೈಟು, ಇನ್ವರ್ಟ್ರು, ಅದರ ಕ್ಯಾಂಟೀನ್ ಸೋಯ್, ಟಾಯ್ಲೆಟ್ ಬಾತ್ರೂಮ್ ಸೋಯ್ ಎಲ್ಲ ಮಾಡಿ ಅದನ್ನ ರೆಡಿ ಮಾಡಿಟ್ಟು ನಿನ್ನೆಗೆ ನಮ್ಮ ಗೌರ್ಮೆಂಟ್ ಆಫೀಸರ್ ಶಿಂದೇಸರ್ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಮಾಡಿರಿ, ಒಳ್ಳೇದು ಮಾಡಿರಿ, ಅದಕ್ಕೆ ನೀವು ಕಂಟಿನ್ಯೂ ಮಾಡಿರಿ, ಏನು ಪರವಾಗಿಲ್ಲ, ನಾವು ಅದಕ್ಕೆ ಸ್ಯಾಂಕ್ಷನ್ ಕೊಡ್ತೇವೆ ಅಂಥೇಳಿ ಅವರು ಮಾತು ಕೊಟ್ಟು ಹೋಗ್ಯಾರ. ಮುಂದೆ ಮನೆಯಿಂದ ಸಹ ನಮ್ಮ ಶಾಸಕರು ಜಲ್ಲೆವಣ್ಣಿಯವರು, ಸಚಿವರು ಮತ್ತು ಅನ್ನಸಮನ್ನ ಜಿಲ್ಲೆಯವರು MP ಸಾಹೇಬರು ಅವ್ರಿಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಹೇಳಿ ಬಂದು ನಾವು ಈ ಥರ ನಾವು ಮಾಡಬೇಕಂತ ವಿಚಾರಿಸಿದ್ವಿ ಸರ್, ಹೆಂಗೆ ಮಾಡಬೇಕು. ಅವಾಗ ಅವ್ರಿಗೆ ಇಬ್ಬರು ಸೇರಿ ಹೇಳಿದ್ರು, ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸರ್ಕಾರಗೂ ನೀವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ಅದಕ್ಕೆ ನೀವು ಮಾಡಿದ್ರೆ ಭಾಳ ಒಳ್ಳೆಯದ, ನೀವು ಮಾಡಿದ್ರೆ ನಿಮ್ಮ ಹಿಂದ್ಗಡೆ ನಾವು ಅದೇವಿ ಅಂತೇಳಿ ಅವರು ಹೇಳಿದ್ರು. ಆ ಪ್ರಕಾರ ನಾವು 3 ದಿವಸದಲ್ಲಿ ಇದನ್ನೆಲ್ಲ ರೆಡಿ ಮಾಡಿವಿ. ಇವತ್ತು ಮೋಸ್ಟ್ಲಿ ಆಕ್ಸಿಜನ್ ಕಂಪ್ಲೀಟ್ ಆದರೆ ನಾಳೆ ನಾವು ಸ್ಟಾರ್ಟ್ ಮಾಡಬೇಕು. ಯಾ ಪ್ರಸಂಗಿ ಡಾಕ್ಟರ್ ಅಮಿತ್ ಹೋಗಾಡೆ, ಡಾಕ್ಟರ್ ಬಸವರಾಜ್ ಕರ್ಯಾಪೋಳ್, HP ಗ್ಯಾಸ್ ಟ್ರೇಡರ್ಸ್ ವ ಎಸ್ ಮಾರ್ಟ್ಚೆ ಮಾಲಕ್ ಪುಷ್ಪರ್ ತಾರಳೆ, ಏಕ್ತಾ ಫೌಂಡೇಶನ್ಚೆ ಅಧ್ಯಕ್ಷ ಮೌನುದ್ದೀನ್ ಮುಲ್ಲಾ, ಸೆಕ್ರೆಟರಿ ಹಾಜಿ ಇರ್ಫಾನ್ ಮಹಾತ್, ಪ್ರವೀಣ್ ತಾರಳೆ, ಪ್ರತೀಕ್ ಪುಷ್ಪರ್ ತಾರಳೆ, ಗಜೇಂದ್ರ ತಾರಳೆ, ಗೌರಂಗ್ ತಿಳುವೆ, ವಿನಾಯಕ್ ವಡೆ, ವಿನಾಯಕ್ ಕಮತೆ, ರಾಜು ಮುಲ್ಲಾ, ಶೇರಂಗುಲ್ ಪಠಾಣ್, ಪಾಂಡುರಂಗ್ ಭುಯಿ, ಸುನೀಲ್ ಶೇಲಾರ್ ಆದಿಸಹ ಮಾನ್ಯವರ್ ಉಪಸ್ಥಿತ ಹೋತೆ.